संपादने ಮನೆಗೆ ಹೋಗಿದಾನೆ ಗಂಡ ಕುಡ್ಕೊಂಡು ಬಂದು ಹೊಡಿತಾ ಇರ್ತಾನೆ ಹೊಡೆದ್ಬಿಟ್ಟು ಕುಡಿಯೋ ದುಡ್ಡು ಕೇಳ್ತಾನೆ ಬರಟಲ್ಲ ಡೆವಲಪ್ ಆಗಿದೆ ಮತ್ತೆ ಬಡವರು ಇನ್ನೂ ಆಗಿದೆ ಏನೋ ಕುಡಬೇಕು ಇಲ್ಲ ಅಂತ ಇವಾಗೆಲ್ಲ ಮುಂದೆ ಕೊಡ್ತೀನಿ ಅಂತ ಹೇಳಬೇಕೆ ಹೊರತು ದುಡ್ಡು ಹಾಕದೆ ಹೋದ ಖ
ಕುಡಿಯೋ ದುಡ್ಡು ಬೇಕು ಅಂತ ಕೇಳ್ತೀನಿ. ಅವಾಗ ಏನಾಗುತ್ತೆ ಅಂತೇಳಿ ಅದು ಸ್ವಲ್ಪ ವ್ಯವಹಾರ ಆಗುತ್ತೆ. ಏನಿದ್ರೆ ಬಡವ್ರಿಗೆ ಇದ್ದಾರೆ ನೋಡಿ, ಅವ್ರಿಗೆ 5 ಕೆಜಿ ನಾರು ಎಕ್ಸ್ಟ್ರಾ ಕುಡಿ ಅಷ್ಟೇ. ಜನ ಪತ್ರ ಬರ್ತಿದ್ದಾರೆ ಅಂದ್ರೆ ಇದರ ಅಕ್ಕಿ ಬದಲು ರಾಗಿ ಹಾಗೆ ಕಾಳುಗಳು ಕೊಡ್ತೀವಿ. ಕಾಳು ಕಡ್ಡಿ ಕೊಟ್ಟರು ಒಳ್ಳೇದು ಪರವಾಗಿಲ್ಲ, ಅಕ್ಕಿ ಕೊಡೋದ ಬದಲು ಕಾಳು ಕಡ್ಡಿನಾರು ಕೊಡಿ. ಈಗೆಲ್ಲ ಎಲ್ಲ ಬೆಲೆ ಜಾಸ್ತಿ ಆಗಿದೆ ಅಮ್ಮ, ಎಲ್ಲ ಬೆಲೆನೂ ಜಾಸ್ತಿ ಆಗಿದೆ ಆಲ್ರೆಡಿ. ಈಗ ಆಲ್ರೆಡಿ ನಾವು ದಿವಸ 1,000 ರೂಪಾಯಿ ಸಂಪಾದನೆ ಮಾಡಿದ್ರು 500 ರೂಪಾಯಿ ಉಳಿತಾ ಇಲ್ಲ. ನಾವು ಆಟೋದವ್ರು 1,000 ರೂಪಾಯಿ ಸಂಪಾದನೆ ಮಾಡಿದ್ರು 500 ರೂಪಾಯಿ ಉಳಿತಾ ಇಲ್ಲ ಮನೆಗೆ. 500 ರೂಪಾಯಿ ಮನೆ ತೊಗೊಂಡಮ್ಮ ಎಂಟಿಗೆ ದುಡ್ಡು ಕೊಟ್ಟರು, ಮನೆಯದು ಕರೆಂಟ್ ಬಿಲ್ಲು ಎಲ್ಲ ಸೇರಿದ್ರು ಕೊನೆಗೆ 500 ರೂಪಾಯಿ. 500 ರೂಪಾಯಿಂದ ಮೇಂಟೈನ್ ಮಾಡೋಕೆ ಆಯ್ತಲ್ಲ ನಾವೀಗ, ಅದಕ್ಕೇನು ಮಾಡಬೇಕು? 5 ಕೆಜಿ ಅಕ್ಕಿ ಕೊಡ್ತಾ ಇದ್ರೆ 5 ಕೆಜಿ ಅಕ್ಕಿ ಜೊತೆಯಲ್ಲಿ ಕಾಳು ಕಡ್ಡಿ ಏನಿದೆ ಎಲ್ಲ ಸೇರಿಸ್ಕೊಟ್ರೆ ಒಳ್ಳೇದು, ಎಲ್ಲರಿಗೂ ಅನುಕೂಲ ಆಗುತ್ತೆ. ಬಸ್ಸೊಂದಾಗಿದೆ ಅಮ್ಮ, ಬಸ್ಸೊಂದಾಗಿದೆ. ಬಸ್ಸೊಂದಲ್ಲಿ ಏನೋ ಒಂದು ಅವ್ರ ಕತೆ ಮಾಡ್ಕೊಂಡಿದ್ದಾರೆ ಬಿಟ್ಟಾಗಿ, ಅದು ಅದೇನು ತೊಂದರೆ ಏನಿಲ್ಲ. ಯಾರೋ ಹೆಣ್ಮಕ್ಳುಗಳು ಹೋಗ್ತಾರೆ, ಹೆಂಗಸರುಗಳು ಬರ್ತಾರೆ, ಏನೋ ಒಂದು ದರ್ಶನ ಮಾಡೋಕ್ಕೆ ಹೋದ್ರು ಸರ್ಕಾರಕ್ಕೆ ಏನೋ ಒಂದು ಸ್ವಲ್ಪ ದುಡ್ಡು ಬತ್ತು ಪರವಾಗಿಲ್ಲ, ದೇವ್ರ ಉಂಡಿಗಳಲ್ಲಿ ದುಡ್ಡು ಬಂದಿದೆ, ಅನುಕೂಲ ಅದು. ಗೌರ್ಮೆಂಟ್ ನಮ್ಗೆ ಲಾಸು ಅಂತ ಪ್ರಶ್ನೆ ನಾವು ಯೋಚನೆ ಮಾಡಬಾರ್ದು. ಯಾಕೆಂದರೆ ಸರ್ಕಾರಕ್ಕೆ ಏನೋ ಹೆಂಗಸರುಗಳು ಫ್ರೀ ಅಂತ ಬಿಟ್ಟರು, ಬಿಟ್ಟರು ಹೋದ್ರೆ ಉಂಡಿಗಳಲ್ಲಿ ದುಡ್ಡು ಬೀಳ್ತು, ಉಂಡಿ ದುಡ್ಡು ಎಲ್ಲ ಬರುತ್ತೆ ಸರ್ಕಾರಕ್ಕೆ ಬರುತ್ತೆ. ಅವ್ರು ನಮ್ಗೆ ಲಾಸು, ಲಾಸ್ ಆಗಿದೆ ಏನು ಮಾಡೋಕ್ಕಾಗಲ್ಲ. ಒಂದು ಕಡೆ ಹೋದ್ರೆ ಒಂದು ಕಡೆ ತೊಗೋಬೇಕು ಅಂತ ಅವ್ರು ಇರುತ್ತೆ, ಆಡ್ತಾರೆ. ಆದರೆ ಈಗಿರೋ ರೈಟ್ ಬೆಲೆ ಏನಿದೆ ಪ್ರತಿ ಒಂದು ಬೆಲೆನೂ ಜಾಸ್ತಿ ಆಗಿದೆ ಅಮ್ಮ, ಅದೆಲ್ಲ ಫುಲ್ ಕಮ್ಮಿ ಮಾಡ್ಬೇಕು ಇವರು. ಅವಾಗಲೇ ಜನಗಳಿಗೆ ಅನುಕೂಲ ಮಾಡೋಕ್ಕೆ ಹೋದು. ಇವರು 5 ಭರವಸೆ, 10 ಭರವಸೆ ಇರಲಿ, 500 ಭರವಸೆ ಇರಲಿ, ಯಾರೇ ಮುಖ್ಯಮಂತ್ರಿ ಆಗಲಿ, ಯಾರೇ ಪ್ರಧಾನಮಂತ್ರಿ ಆಗಲಿ, ಇರೋ ರೈಟು ಕಮ್ಮಿ ಆಗಬೇಕು. ಅದೊಂದೇ ನಮ್ಮ ಕೇಳೋ ಸ್ವಪ್ನ ಇಲ್ಲಿ. ಮೇಡಮ್ ಅವರು ಈಡೇರಿಸ್ಲಿ ಬಿಡಲಿ ನಂಗೆ ಸಂಬಂಧ ಇಲ್ಲ, ಅದು ಅವ್ರಿಗೆ ಬಿಟ್ಟಿತ್ತು. ಅವ್ರು ಮಾತು ಕೊಟ್ಟಿದ್ರೆ ಅವ್ರು ಏನು ಮಾಡ್ತಾರೆ ಅದು ಅವ್ರಿಗೆ ಬಿಟ್ಟಿತ್ತು. ಆದರೆ ಇಲ್ಲಿ ಬಡ ಬಡವರು ಇದಾರಲ್ಲ, ಅವರು ಇರೋ ರೈಟ್ನಲ್ಲಿ ಕೊಂಡ್ಕೊಂಡು ತಿನ್ನಕ್ಕಾಯ್ತಾ ಇಲ್ಲ. ಇವತ್ತು ಬೇಳೆ ಬಂದು 100, 110, 120 ರೂಪಾಯಿ ಇತ್ತು, 120 ಇದು 170 ರೂಪಾಯಿ ಅಂತಾರೆ ಇವತ್ತು ಕೇಳಿ ಬೇಳೆ. ಏನು ಮಾಡೋದು, ಮನೆಗೆ ತೊಗರಿ ಬೆಳೆ ಬೇಕೇ ಬೇಕಲ್ವಾ? 120 ರೂಪಾಯಿ ಇತ್ತು, ಇವತ್ತು 170 ರೂಪಾಯಿ ಹೇಳ್ತಾರೆ. ಮೆಣಸಿನಕಾಯಿ ಪ್ರತಿಯೊಂದು ಎಲ್ಲ ರೈಟ್ ಜಾಸ್ತಿ ಮಾಡಿದ್ದಾರೆ. ಇವತ್ತು 50 ರೂಪಾಯಿ ಇತ್ತು, ಇವತ್ತು ಮೊನ್ನೆ 50 ರೂಪಾಯಿ ಇತ್ತು, ಹೋದ ತಿಂಗಳಲ್ಲಿ ಈ ತಿಂಗಳು ಅಕ್ಕಿ ಕೇಳೋಕೆ ಹೋದ್ರೆ 60 ರೂಪಾಯಿ ಹೇಳ್ತಾರೆ, ಅದೇ ಅಕ್ಕಿನ 60, 65 ರೂಪಾಯಿ ಹೇಳ್ತಾರೆ. ಎಂತ ತಿನ್ನೋದು ನಾವು? ಹೌದು, ಅಗತ್ಯ ವಸ್ತುಗಳು, ಜನ ಬಳಕೆ ವಸ್ತು ಏನಿದೆ ಪ್ರತಿ ಒಂದು ರೈಟು ಕಮ್ಮಿ ಇರಬೇಕು. ಅವಾಗಲೇ ಜನಗಳಿಗೆ ಅನುಕೂಲ ಆಗೋದು, ಇಲ್ಲಾಂದ್ರೆ ಇಲ್ಲ. ಭರವಸೆ ಎಲ್ಲರೂ ಅದು ಅವ್ರಿಗೆ ಬಿಟ್ಟಿದ್ದು, ಯಾರು ಏನು ಮಾಡ್ತಾರೆ, ಅವರು ಎಷ್ಟು ಯಾವ ರೀತಿ ನಡ್ಸ್ಕೊಂಡು ಹೋಗ್ತಾರೆ ಆ ರೀತಿ ಅದ್ರ ಮೇಲೆ ಇರ್ತಮ್ಮ. ಈಗ ಮೋದಿ ಬಂದು 9 ವರ್ಷ ಆಯಿತು, ಭಾರತ ಡೆವಲಪ್ ಆಗಿದೆಯಾ? ಏನೋ ಕೆಲವ್ರು ಹೇಳ್ತಾರೆ ಆಗಿಲ್ಲ ಅಂತಾರೆ, ಕೆಲವ್ರು ಆಗದೆ ಅಂತಾರೆ. ನಮಗಂತೂ ಡೆವಲಪ್ ಆಗಿರೋ ಮೂಮೆಂಟ್ ಇಲ್ಲಿದೆ, ಇದು ಇನ್ನೂ ಮುನ್ನಡೆ ಆಗಿದೆ, ಎಲ್ಲರೂ ಹೇಳ್ತಾ ಇದ್ದಾರೆ. ಅದೇನಾಗುತ್ತೆ ಮುಂದೆ ನೋಡಬೇಕು, ಮುಂದೆ ಎಲೆಕ್ಷನ್ಗೆ ಏನಾಗುತ್ತೆ ನೋಡಬೇಕು ಅಷ್ಟೇ. ನಮಗೆ ನೋಡ್ತಾ ಇದೆ ಅಮ್ಮ, ಇಡೀ ವರ್ಲ್ಡಲ್ಲೇ ಇವ ಭಾರತ ಎಲ್ಲಿದೆ ಅಂತ ಎಲ್ಲರಿಗೂ ಯಾರಿಗೂ ಗೊತ್ತಿರಲಿಲ್ಲ, ಈಗ ಗೊತ್ತಾಗಿದೆ. ಆದರೆ ಅದು ಮುಂದೆ ಏನಾಗುತ್ತೆ ನೋಡಬೇಕು. ನಮಗೇನೋ ನನ್ನ 99% ಇದೆ ಅಮ್ಮ, ಯಾಕೆ ಅಂದರೆ ಅವ್ರದ್ದು ಫ್ಯಾಮಿಲಿ ರಾಜಕಾರಣ ಮಾಡ್ತಾ ಇಲ್ಲ ಅಪ್ಪ, ಫ್ಯಾಮಿಲಿ ರಾಜಕಾರಣ ಮಾಡ್ತಾ ಇಲ್ಲ. ಫ್ಯಾಮಿಲಿ ರಾಜಕಾರಣ ಯಾರು ಮಾಡ್ತಾರೆ ಅವ್ರ ಸಂಬಂಧನೇ ಬೇಡ ಅಂತ. ಯಾಕೆಂದರೆ ಅವರು ಅವ್ರ ಮಕ್ಕಳು, ಅವ್ರ ಹೆಂಡತಿ ಮಕ್ಕಳು ಸುಖವಾಗಿರ್ತಾರೆ. ನಮ್ಮಂಥವ್ರು ಇವತ್ತು ಬಡವ್ರ ಬಗ್ಗೆ ಆಟೋ ಓಡಿಸ್ಕೊಂಡು ಓಡ್ತಾರೆ. ಗಂಡು ಮಕ್ಕಳು ಯಾರಿಲ್ಲ, ಅವ್ರು ಯಾರು ಬೇಕಾದ್ರೂ ಪ್ರಧಾನಮಂತ್ರಿ ಆಗಲಿ, ಅದು ಮಾತ್ರ ನಾನು ಹೇಳ್ತೀನಿ, ಓಕೆ ಕೊಡ್ತೀನಿ. ಗಂಡು ಮಕ್ಕಳು, ಹೆಣ್ಮಕ್ಳ ಮಕ್ಕಳು ಯಾರಿಲ್ಲ, ಅವ್ರು ಯಾರು ಬೇಕಾದ್ರೂ ಆಗಲಿ. ಅದು ನೋಡ್ಬೇಕಮ್ಮ, ನಾವು ತಿಳ್ಕೊಬೇಕು. ಅದು ಮೋದಿ ಮಾಡೋದಲ್ಲ ಕೆಲಸ, ಅದು ನಾವು ಎಲ್ಲರೂ ಅಣ್ಣ ತಮ್ಮ ಇರ್ತಾರ, ಒಂದೇ ಥರ ಇರಬೇಕು. ಅಣ್ಣ ತಮ್ಮ ಇರ್ತಾರೆ, ಇರೋದೇ 2 ಜಾತಿ, ಒಂದು ಗಂಡು ಒಂದು ಹೆಣ್ಣು.
ಮೈಲಕ್ಕೂ ಉದ್ರ ರಕ್ತ ಬರೋದಿಲ್ಲ, ನನ್ನ ಮೈದ ರಕ್ತ ಬೇರೆ ಅಲ್ಲ. ಇರೋದೇ ಎರಡೇ ಜಾತಿ, ಅದು ಎರಡು ಜಾತಿ ಅನುಸರಿಸ್ಕೊಂಡು ನೋಡ್ಕೊಂಡು ಹೋಗ್ಬೇಕು. ನಮ್ಮ ಸಂಬಂಧ ಇದು ನಮ್ಗೆ ಇದೆಯಾ, ನಾವಿರೋ ಇಂಥ ಕುಲ ಹಿಂಗಿದ್ದೀವಿ, ನಮ್ಮ ಮುಖ ಅಂದ್ರೆ ನಾವು ಇರ್ತೀವಿ, ಅವ್ರ ಮುಖ ಅಂದ್ರೆ ಅವ್ರು ಇರ್ತಾರೆ. ಆದರೆ ಧರ್ಮ ಅನ್ನೋದು ಭಾರತ ಮಾತ್ರ ಒಂದೇ ಧರ್ಮ, ಒಂದೇ ಕುಲ, ಒಂದೇ. ನಮಗಿದೆ ಅಮ್ಮ, ನಮಗಿದೆ. ಮೋದಿ ಬಂದರೆ ಒಳ್ಳೇದು ಜನಗಳಿಗೆಲ್ಲದೆ, ದೇಶ ಒಳ್ಳೆ ಉದ್ಧಾರ ಆಗುತ್ತೆ. ಏಕೆಂದರೆ ದೇಶ ಯಾರೋ ಭಾರತ ಇಲ್ಲದೆ ಅಂತ ಯಾರು ನೋಡ್ತಿರ್ಲಿಲ್ಲ. ಅದು ಇವತ್ತು ಎಲ್ಲರ ಕೈ ಮುಗಿದಾರೆ ಭಾರತಕ್ಕೆ ಆಗಿದೆ. ಬೆಂಗಳೂರಿಗೆ ಕರ್ನಾಟಕಕ್ಕೆ ಅಂತಂದರೆ ಬೆಂಗಳೂರಲ್ಲಿ ಇವಾಗ ಅಮೇರಿಕದಿಂದ ಏನೇನೋ ಬರ್ತಾ ಇದೆ, ಬಂದಷ್ಟು ಜನಗಳಿಗೆ ಅನುಕೂಲ ಆಗುತ್ತೆ, ಓದಿರೋ ಹುಡುಗರು ಸ್ವಲ್ಪ ಇಂಪ್ರೂವ್ಮೆಂಟ್ ಆಗತ್ತೆ, ಮೂಮೆಂಟ್ ಇದೆ ಆಗಲಿ, ಎಲ್ಲರೂ ನೋಡೋಣ. ಥ್ಯಾಂಕ್ ಯು. ಅಕ್ಕಿ ಬಗ್ಗೆ ಸರ್, ಅಂದ್ರೆ ಈಗ ಅಕ್ಕಿ ಕೊಡಲ್ಲ, ಹಣ ಕೊಡ್ತೀವಿ ಅಂತಿದ್ದಾರೆ, ಅದರ ಬಗ್ಗೆ ಅಕ್ಕಿ ಕೊಡೋದು ದುಡ್ಡು ಕೊಡೋದು ಪ್ರಶ್ನೆ ಅಲ್ಲ, ಅದು ಕರೆಕ್ಟಾಗಿ ಜನ ಸರಿಗೆ ಸೇರ್ಬೇಕು. ಈಗ ಅಕ್ಕಿ ದುಡ್ಡು ಕೊಡ್ತಾರೆ ಅಂದರೆ ಅದು ಸೆಂಟ್ರಲ್ಲಿ ಇರೋರು ಕೈ ಹಾಕ್ಬಾರ್ದು, ಅದು ನಮ್ಗೆ ಬೇಕಾಗಿರೋದು. ಈಗ ಅಂಗಡಿಯಲ್ಲಿ ಇರೋರು ಏನು ಮಾಡ್ತಾರೆ, ಜನಗಳಿಗೆ ಫಸ್ಟ್ ಕರೆಕ್ಟಾಗಿ ಹೋಗಿ ಸೇರ್ಕೋಬೇಕು. ಗೊತ್ತಾಯ್ತಲ್ಲ, ಈಗ ಅವ್ನ ಕೆಲಸದವರು ಇವ್ನ ಕೈ ಹಾಕ್ದ, ಅವ್ನು 120 ತಿಂದ, ಇವ್ನು ತಿಂದ, ಇವ್ನು ಇದು ಕೊಡಿ ಅದು ಕೊಡಿ. ಈಗ 120 ಕೊಡ್ತಾರೆ ಅಂತಾರೆ, ಆದರೆ 50 ಕೊಟ್ಟರೆ ಅವ್ರು ಕೊಡೋದು, ಅದು ಎಕ್ಸ್ಟ್ರಾ ಕೇಳ್ತಾರೆ, ಇದು ಕೊಡಿ ಅದು ಕೊಡಿ ಅಂತ. ಅವೆಲ್ಲ ಯಾವುದು ಕೇಳಬಾರ್ದು, ಡೈರೆಕ್ಟಾಗಿ ಅವ್ರ ಕೈಗೆ ಸೇರಂಗಿದ್ರೆ ಮಾತ್ರ ಅದು ಕೊಡ್ಬೇಕು ಅಷ್ಟೇ. ಓಕೆ ಸರ್. ಬದಲು ಬೇರೆ ಬೇಳೆ ರಾಗಿ ಕೊಡೋದು ಅಂತ ಹೇಳ್ತಿದ್ದಾರೆ, ಅದ್ರ ಬಗ್ಗೆ ಏನು ಹೇಳ್ತೀರಿ? ರಾಗಿ ಅದು ಕೊಡೋದು ಬಗ್ಗೆ ಏನು ತೊಂದರೆ ಇಲ್ಲ, ಅದು ಕೊಡ್ಬೋದು ಅಂತ ತೊಂದರೆ ಇಲ್ಲ. ಏಕೆ ಬರೀ ಅಕ್ಕಿ ಮಾತ್ರ ತಿನ್ನೋಕ್ಕಾಗಲ್ಲ, ಬೇಳೆನೂ ಬೇಕು. ಬೇಳೆ ಕಮ್ಮಿ ಇದ್ದರೆ ಅದನ್ನ ತೊಗೊಳೋಕ್ಕೆ ಬಡವರು ಎಷ್ಟೋ ಜನ ಇದ್ದಾರೆ, ಅವರು ತೊಗೊಳೋಕ್ಕೆ ಕಾಯ್ತಾ ಇದ್ದಾರೆ. ಅವರು ಬೆಲೆ ಜಾಸ್ತಿ ಆದಾಗ ಯಾವುದೋ ಸುಮ್ಮನೆ ರಾಗಿ ಗಂಜಿ ಅವು ಇವು ಕುಡ್ಕೊಂಡು ಹೋಗೋರು ಇದ್ದಾರೆ. ಈ ಬೆಲೆ ಕಮ್ಮಿ ಆದರೆ ಅವರು ಅದನ್ನು ಸ್ವಲ್ಪ ತೊಗೊಳೋಕ್ಕೆ ಅನುಕೂಲ ಆಗುತ್ತೆ, ಬರೀ ತೊಂದರೆ ಇಲ್ಲ, ಅದೇ ಕಮ್ಮಿ ಮಾಡಿ ತೊಂದರೆ ಇಲ್ಲ. ಸರ್ಕಾರ 5 ಘೋಷಣೆಗಳನ್ನು ಹೊರಡಿಸಿತ್ತು, ಅದರಲ್ಲಿ ಬಸ್ ಈಡೇರಿದೆ, ಅದರ ಬಗ್ಗೆ ಏನು ಹೇಳ್ತೀರಿ? ಮಹಿಳೆಯರಿಗೆ ಯೂಸ್ ಆಗ್ತಿದೆ, ಮಗಳಿಗೆ ಯೂಸ್ ಆಗ್ತಾ ಇದ್ರೆ ಆದರೆ ನಮಗೆ ಸ್ವಲ್ಪ ತೊಂದರೆ ಆದ್ರೂ ಪರವಾಗಿಲ್ಲ. ಯಾಕೆಂದರೆ ಈಗ ಮಗಳಿಯವರು ನಮ್ಮ ಗಾಡಿಗೆ ಬರ್ತಾಯಿದ್ರು, ಈಗ ನಮ್ಮ ಗಾಡಿ ಬರೋರು ಇವಾಗ ಇಲ್ಲ. ಯಾಕೆಂದರೆ ಅವರು ಈಗ ಫ್ರೀ ಸಿಗುತ್ತೆ ಅಂತ ಹೋಗ್ಬಿಡ್ತಾರೆ, ಈಗ ನಮ್ಗೆ ಲಾಸ್ ಆಗ್ತದೆ. ಲಾಸ್ ಆದ್ರೂ ಈಗ ನಮ್ಮ ಮಕ್ಕಳು ಮನೆಯಲ್ಲಿ ಹೋಗಿ ಮನೆಯಿಂದ ಹೋಗ್ತಾರೆ ಅಂತ ಒಂದು ಖುಷಿ ಅಷ್ಟೇ, ಅದ್ರ ಬಗ್ಗೆ ಏನು ಹೇಳೋಕ್ಕಿಲ್ಲ. ಓಕೆ ಸರ್, ಇನ್ನು ಘೋಷಣೆಗಳಿವೆ, ಅದನ್ನು ಪೂರೈಸ್ತದೆ ಅಂತ ಅನಿಸ್ತಿದೆಯಾ? ಹೇಳಿ. ಇನ್ನು ಕೆಲವೊಂದು ಘೋಷಣೆಗಳನ್ನು ಹೇಳಿದ್ದಾರೆ, ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ, ಅದನ್ನು ಪೂರೈಸ್ಬೋದು ಸರ್ಕಾರ? ಅದರಲ್ಲಿ ಕೊಟ್ಟರೆ ವಾರಂಟಿ, ಗ್ಯಾರಂಟಿ ಅಂದರೆ ಕೆಲವು ಎಷ್ಟೋ ಗ್ಯಾರಂಟಿಗಳು ಕೊಟ್ಟಿರ್ತಾರೆ, ಕೆಲವು ಮರೆತೋಗಿರ್ತಾರೆ, ಅದೆಲ್ಲ ಇಲ್ಲ. ಕೊಟ್ಟರೆ ಗ್ಯಾರಂಟಿ ಕೊಟ್ಟರೆ ಅದು ಕರೆಕ್ಟಾಗಿ ನಡೆಸ್ಬೇಕು. ಈಗ ತಾನೆ ಬಂದಿದ್ದಾರೆ, ಇನ್ನು ಆಗಿಲ್ವಲ್ಲ, ಇನ್ನು 2-3 ತಿಂಗಳು ಆಗಿಲ್ಲ, ಇನ್ಮೇಲೆ ತಾನೆ ನೋಡ್ಬೇಕು. ಇನ್ನು ಅವಾಗಲೂ ಸ್ವಲ್ಪ ಅಷ್ಟೇನು ಹೇಳ್ಕೊಳಂಗಿಲ್ಲ, ಈಗ ಹಂಗೆ ಬಂದಿದ್ದಾರೆ. ಇವಾಗ ಸ್ವಲ್ಪ ಅವ್ರಿಗೆ ಸ್ವಲ್ಪ ಕಲ್ತಿದ್ದಾರೆ, ಈಗ ಮುಂಚೆಗಿಂತ ಇವಾಗ ಕಲ್ತಿದ್ದಾರೆ, 9 ವರ್ಷದಿಂದ. ಇವಾಗ ಮಾಡ್ಬೋದು, ಮಾಡಬೇಕು ಅಂತ ಬಂದಿದ್ದಾರೆ, ಮಾಡ್ಬೋದು. ನಂಬಿಕೆ ಇದೆ, ನಂಬಿಕೆ ಇಟ್ಟದಕ್ಕೆ ಕಳಿಸಿದ್ದಾರೆ, ಕುಣಿಸಿದ್ದಾರೆ. ಭಾರತ ಡೆವಲಪ್ ಆಗಿದೆ, ಮತ್ತೆ ಬಡವರು ಇನ್ನೂ ಆಗಿಯೇ ಇದ್ದಾರೆ. ಯಾಕೆಂದ್ರೆ ಔಷಧಿ ನೋಡ್ತಾರೆ, ದೊಡ್ಡ ದೊಡ್ಡ ಔಷಧನ ಈಗ ಫಾರಿನ್ ಔಷಧ ನೋಡ್ತಾರೆ, ಔಷಧಿಯಿಂದ ನೋಡ್ತಾರೆ. ಓಕೆ, ನಮ್ಗೆ ಔಷಧಿ ಗ್ಯಾರಂಟಿ ಕೊಡ್ತಾರೆ, ನಮ್ಗೆ ಮನೆ ಒಳಗಡೆ ಸ್ವಲ್ಪ ಇನ್ನೂ ಇಂಪ್ರೂವ್ಮೆಂಟ್ ಬರಬೇಕು. ಅವಾಗ ಮಾಡ್ಬೇಕಂದ್ರೆ ಇವ್ರು ಕೊಟ್ಟರೆ ಫ್ರೀನ, ಆವಾಗಲೇ ಅವ್ರು ಕೊಟ್ಟಿದ್ರೂ, ಇವಾಗ ಇವ್ರಿಗೆ ಕೊಟ್ಟಿರೋದು ಗ್ಯಾರಂಟಿಗಳನ್ನ ಅವ್ರು ಆವಾಗಲೇ ಕೊಟ್ಟಿದ್ರೆ ಈಗ ಕಂಟಿನ್ಯೂ ಆಗ್ತಿತ್ತು. ಅದೇ ಹಾಂ, ಈಗ ಲಾಕ್ಡೌನ್ ಟೈಮ್ ಮುಂಚೆ ಲಾಕ್ಡೌನ್ ಮಾಡಿದ್ರು, ಈಗ ನಮಗೆ 6,000 ಕೊಟ್ಟಿದ್ದೀನಿ ಅಂದ್ರೆ 6,000 ನ್ಯಾಯವಾಗಿ ಯಾರಿಗೂ ಹೋಗಿ ಸೇರಿಲ್ಲ. ಅದಕ್ಕೆ 1 ವರ್ಷಗಲ್ಲ, 3-2 ವರ್ಷ ಮನೇಲಿ ಕುಣಿಸಿ 6 ವರ್ಷ ಆಟೋದವ್ರಿಗೆ ಕೊಟ್ಟಿನಿ ಅಂದರು, ಅದು ಯಾರಿಗೂ ನ್ಯಾಯವಾಗಿ ಒಂದು ಸೇರಿಲ್ಲ. ಒಬ್ರಿಗೆ ಬಂದಿದ್ದೆ, ಒಬ್ರಿಗೆ ಬಂದಿದ್ದೆ, ಅದೆಲ್ಲ ಉಂಟಾಯ್ತು, ಅದೇ ಇಲ್ಲ. ಮತ್ತೆ ನಮ್ಗೆ ಇನ್ನೂ ಯಾರು ಇನ್ನೂ ತಲೆ ನೋಡೋರು ಇಲ್ಲ. ಇವಾಗ ಆಟೋ ಬಗ್ಗೆ, ಆಟೋದವ್ರ ಬಗ್ಗೆ, ಡ್ರೈವರ್ ಬಗ್ಗೆ ಚಿಂತೆ ಮಾಡೋರು ಇಲ್ಲ, ಹಂಗಾಗಿದೆ. ಅದೇ ಅರ್ಧ ಜನಕ್ಕೆ ಅದಕ್ಕೆ ಬಂದಂಗೆ, ಅದ್ರ ಬಗ್ಗೆ ಇಲ್ಲ. ಲಾಕ್ಡೌನ್ 2 ವರ್ಷ ಮನೇಲಿ ಕುಣಿಸಿ, ಈಗ ನಮ್ಮ ಬಗ್ಗೆ ಯಾರು ಮಾತಾಡೋರು ಇಲ್ಲ, ನಮ್ಮ ಬಗ್ಗೆ ಯಾರು ಕೇಳೋರು ಇಲ್ಲ. ಸರ್ಕಾರ ಅಂದರೆ ಈಗ ನಾವು 2 ವರ್ಷ ಲಾಕ್ಡೌನ್ ಮಾಡಿದಾಗಿಂದ ಪರ್ಸ್ನಲಾಗಿ ನಮ್ಗೆ ಹೇಳ್ಬೇಕಂದ್ರೆ ಡ್ರೈವರ್ಗಳಿಗೆ ಏನಾದರೂ ಮಾಡಬೇಕು ಅಷ್ಟೇ. ಡ್ರೈವರ್ 2 ವರ್ಷ ಮನೇಲಿ ಇದ್ದು ಈಗ ತಂದು ಎಲ್ಲ ಬಂದವರೆ, ಈಗೇನಂದ್ರೆ ಇನ್ಸೂರೆನ್ಸ್ ಕಟ್ಟಿ FC ಮಾಡಿ ಅದು ಮಾಡಿ ಅಂತ ಕಂಡೀಷನ್ ಮಾಡಿದಂಗೆ, ಅವ್ರಿಗೆ ಏನೋ ಸ್ವಲ್ಪ ಹೆಲ್ಪ್ ಮಾಡತ್ತಾರೆ, ಏನೋ ಪ್ಲಾನ್ ಮಾಡ್ರೆ ಚೆನ್ನಾಗಿರೋದು. ಮೋದಿ ಎಲ್ಲ ಧರ್ಮದವ್ರಿಗೆ ಒಂದೇ ಥರ ಕಾನೂನು ತರಲಿಕ್ಕೆ ಹೊರಟಿದ್ದಾರೆ, ಅಂದರೆ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲರಿಗೂ ಬೇರೆ ಬೇರೆ ರೀತಿಯ ಕಾನೂನುಗಳಿವೆ, ಅದೆಲ್ಲ ಒಂದೇ ರೀತಿ ತರಲಿಕ್ಕೆ ಹೊರಟಿದ್ದಾರೆ, ಅದರ ಬಗ್ಗೆ ಏನು ಹೇಳ್ತೀರಿ? ಒಳ್ಳೇದೇ, ಅವ್ರು ತಂದರೆ ಒಳ್ಳೇದೇ,
ಅವರು ಪ್ಲಾನ್ ಮಾಡಿದ್ರು ಸೆಂಟ್ರಲ್ ಇರೋ ಈ ಸೈಡ್ ಅಲ್ಲಿ ಇರೋವರು ಕರೆಕ್ಟ್ ಆಗಿ ಮಾಡ್ತಾ ಇಲ್ಲ ಯಾಕಂದ್ರೆ ಯಜಮಾನ ಹೇಳ್ತಾ ಅಂದ್ಬಿಟ್ಟು ಇವರು ಕೆಲಸದವರು ಮಾಡಬೇಕು ಯಜಮಾನ ಹೆಸರು ಹೇಳಿ ಇವರು ಏನು ಮಾಡ್ತಾರೆ ಇವರು ಇವರು ಅಲ್ಲಿ ನಾನು ಕೊಟ್ಟಿದ್ದೀನಿ ಅಂತಾರೆ ಇಲ್ಲಿ ಕೊಡಲಿಲ್ಲ ನಮಗೆ ಸಿಗ್ತಾ ಇಲ್ಲ ಹಂಗೆ ಆಗ್ತದೆ ಈಗ ಅವರು ಹೇಳ್ತಾರೆ ಎಲ್ಲ ಒಟ್ಟಿಗೆ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲರೂ ಒಟ್ಟಿಗೆ ಕೊಡ್ತೀವಿ ಅಂತಾರೆ ಅದು ಹಿಂದೂ ಮುಸ್ಲಿಂ ಇಲ್ಲಿ ಕೊಡೋರು ನಮಗೆ ಹಿಂದೂ ನಮಗೆ ಗೊತ್ತಿರೋ ಮಾಮ ಮಂಚ ಅಕ್ಕ ತಂಗಿ ಅವ್ರಿಗೆ ಮಾತ್ರ ಕೊಡ್ತಾರೆ ಹೊತ್ತು ಪಕ್ಕದ ಮನೆಯಲ್ಲಿ ಈ ಕಡೆ ಅವ್ರಿಗೆ ಇವ್ರಿಗೆ ಯಾರು ಕೊಡೋಕೆ ಹೋಗ್ತಾ ಇಲ್ಲ ಹಂಗಾಗ್ತದೆ ಈಗ ನಮ್ಮ ಪರಿಚಯ ಅಂದ್ರೆ ಇವ್ರಿಗೆ ಗೊತ್ತಿರೋತೆ ಇವ್ರಿಗೆ ಮಾತ್ರ ಕೊಡ್ತಾರೆ ಈಗ ನಾವು ಎದುರುಗಡೆ ಅವರಿಗೆ ಅವ್ರಿಗೆ ಯಾರು ಗೊತ್ತಿರಲ್ಲ ಅವ್ರಿಗೆ ಕೊಡಲ್ಲ ನಂತರ ಎಷ್ಟೋ ಜನ ಇರ್ತಾರೆ ಹಂಗೆ ಆಗ್ತದೆ ಎಲ್ಲ ಯಾರು ಕೊಡೋದು ಕೊಟ್ಟಿರಲ್ಲ ಅದು ಕರೆಕ್ಟ್ ಆಗಿ ಹೋಗ್ತಾ ಇಲ್ಲ ಅಷ್ಟೆ ಮುಂದಿನ ಪ್ರಧಾನಿ ಮೋದಿ ಆಗಬೇಕು ಅಂತ ಹೇಳ್ತೀರಾ ಹಾಗಾದ್ರೆ ಇಲ್ಲ ಒಬ್ಬರೇ ಇದ್ರೆ ನಮಗೆ ಬೋರ್ ಆಗ್ತದೆ ಯಾಕಂದ್ರೆ ಇವರು ನೋಡಿ ಅಟ್ಲೀಸ್ಟ್ ಇವರು ಒಳ್ಳೆ ಕಾರ್ಯ ಮಾಡಿದ್ರು ಕೂಡ ಅವರಿಗೆ ಬೇರೆಯವರು ಬಂದ್ರು ಅದನ್ನ ಮೇಂಟೇನ್ ಮಾಡಬೇಕು ಅದು ಕರೆಕ್ಟ್ ಆಗಿ ಮಾಡಬೇಕು ಅವರು ಮಾಡಿರೋ ತಪ್ಪುಗಳನ್ನ ಇವರು ಸರಿ ಮಾಡಿ ಅವರು ಬರಬೇಕು ಓಕೆ ಮೋದಿನ ಬಿಟ್ಟು ಬೇರೆ ಯಾರಿಗೆ ಕೆಪಾಸಿಟಿ ಇದೆ ಕೆಪಾಸಿಟಿ ಅಂದ್ರೆ ಈಗ ನಮ್ಮ ಕಾರ್ಯಕರ್ತನ ಬಂದವರೆ ಕಾರ್ಯಕರ್ತ ಅವರು ಬಂದ್ರೆ ಓಕೆ ಅವರು ಅವರಿಗೆ ಕೆಪಾಸಿಟಿ ಇದೆ ಅವರು ಮಾಡಬಹುದು ಬೇರೆ ಯಾರಿಗೂ ನಮಗೆ ಹೇಳಕಾಗಲ್ಲ ಥ್ಯಾಂಕ್ ಯು ನಿಮ್ಮ ಹೆಸರು